नमस्कार अमोघ वार्ते स्वागत नानु रम्या। तुमकूर नगर जेडीएस अभ्यर्थि गोविंदराजु परवागी उपारहळ्ळियल्ली जेडीएस मुखंड लोकेश्वर स्वामी नेतृत्व मने मने तेरळि मतयाचने नडेसिदरु। तुमकूर नगर विधानसभा क्षेत्र जेडीएस अभ्यर्थि गोविंदराजु परवागी लोकेश्वर स्वामी मत्तु जेडीएस मुखंडरुगळ नेतृत्व उपारहळ्ळिय विविधेडे मने अंगडिगळिगे तेरळि जेडीएस अभ्यर्थिगे मत नीडुवंते मनवि माडिदरु। ಈ ವೇಳೆ ಮಾತನಾಡಿದ ಮುಖಂಡ ಲೋಕೇಶ್ವರ ಸ್ವಾಮಿ ಈ ಬಾರಿ ಪಂಚರತ್ನ ಯೋಜನೆಯಿಂದಾಗಿ ಜೆಡಿಎಸ್ಗೆ ಭಾರೀ ಬಹುಮತ ದೊರಕಲಿದ್ದು ಗೋವಿಂದರಾಜು ಅವರು ಈ ಬಾರಿ ಗೆದ್ದರೆ ಸಚಿವರಾಗುವ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತಿವೆ ಎಂದು ಹೇಳಿದರು। ಈ ದಿನ 24 ಉಪ್ಪರಳ್ಳಿಯಲ್ಲಿ ನಾವು ಎನ್ ಗೋವಿಂದರಾಜ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ। ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಸಹ ಹೋಗ್ತಾ ಇದ್ದೀವಿ। ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಯಾಕಂದರೆ ಕುಮಾರಣ್ಣ ಕೊಟ್ಟಂಥ ಪಂಚರತ್ನ ಯೋಜನೆಗಳು ಸ್ತ್ರೀಶಕ್ತಿ ಸಾಲ ಮನ್ನಾ ಇರ್ಬೋದು, ಅದೇ ರೀತಿ ವೃದ್ಧಾಪ್ಯವತ್ನ 5,000ಕ್ಕೆ ಹೆಚ್ಚಳಿಕೆ ಮಾಡೋದಿರ್ಬೋದು, ಪ್ರತಿ ವರ್ಷ 5 ಸಿಲಿಂಡರ್ ಫ್ರೀ ಕೊಡೋದಿರ್ಬೋದು, ಆಟೋ ಚಾಲಕರಿಗೆ 2,000 ರೂಪಾಯಿ ಫ್ರೀ ದಾನ ಕೊಡೋದಿರ್ಬೋದು, ತುಂಬ ಚೆನ್ನಾಗಿದೆ। ಹಾಗಾಗಿ ನಾವು ಯಾವ ಏರಿಯಾಗನ ಹೋಗಲಿ ಯಾವ ಮನೆಗನ ಹೋಗಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್। ಈ ಸಲ 100% ನಾವು ಜೆಡಿಎಸ್ ಮತ ನೀಡ್ತೀವಿ। ಎನ್ ಗೋವಿಂದರಾಜವ್ರನ್ನ 20-25 ಸಾವಿರ ಲೀಡಿಂಗ್ ಗೆಲ್ಸ್ಕೊಂಬತ್ತೀವಿ ಸರ್ ಅಂತೆಲ್ಲ ಜನ ತುಂಬ ಸಂತೋಷದಿಂದ ಹೇಳ್ತಾರೆ। ಹಾಗಾಗಿ ಈ ದಿನ ನಮಗೆ ತುಂಬ ಸಂತೋಷ ಆಗಿದೆ। ಉಪ್ಪರಳ್ಳಿ ಇದು ಏನು ನಾವು ಇವತ್ತು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ನಮ್ಮ ಜೆ ಡಿ ಎಸ್ಗೆ ತುಂಬಾ ಅಭೂತಪೂರ್ವ ಬೆಂಬಲ ವ್ಯಕ್ತಪಡ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ಅನಿಸ್ತಿದೆ। ಇನ್ನೊಂದೇನೆಂದರೆ ನಮಗೆ ಪಂಚರತ್ನ ಯೋಜನೆಗಳು ಕುಮಾರಸ್ವಾಮಿ ಅವರು ಏನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಗೋವಿಂದರಾಜವರು ಎನ್ ಗೋವಿಂದರಾಜವರು ಏನು ನಮ್ಮ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ಕೊಂಡ್ಬಂದಿದ್ದಾರೆ ಅದು ನಮಗೆ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ। ಕೊರೋನಾ ಟೈಮಲ್ಲಿ ಅವರು ಊಟ ಕೊಟ್ಟಿರೋದಾಗಿರ್ಬೋದು, ನೀರಿಲ್ದೆಲ್ಲ ಇರೋ ಟೈಮಲ್ಲಿ ನೀರು ಕೊಟ್ಟಿರೋದಾಗಿರ್ಬೋದು, ಮತ್ತು ಈಗ ಅವರು ಏನು ಅಂದ್ಕೊಂಡಿದ್ದಾರೆ ನಾನು ಎಮ್ ಎಲ್ ಎ ಆದಮೇಲೆ ಬರೀ 3 ವಾರ್ಡ್ ಅಲ್ಲ 35 ವಾರ್ಡ್ನೂ ನಾನು ಸ್ಮಾರ್ಟ್ ಸಿಟಿ ಮಾಡಬೇಕು, ಮತ್ತು 20,000 ಯುವಕ ಯುವತಿಯರಿಗೆ ನಿರುದ್ಯೋಗ ಇರೋದನ್ನು ಉದ್ಯೋಗ ಆಗಿ ನಾನು ಹೆಂಗೆ ಪರಿಣಾಮಕಾರಿಯಾಗಿ ಅದನ್ನು ಮಾಡ್ಕೋಬೇಕು ಅನ್ನೋದ್ರದ್ದೆಲ್ಲ ನಾನು ಹೇಳಿರೋದ್ರಿಂದ ತುಂಬಾ ಅಭೂತಪೂರ್ವ ಬೆಂಬಲ ವ್ಯಕ್ತಪಡ್ತಿದೆ। ನಮಗೆ ತುಂಬ ಖುಷಿ ಆಗ್ತಿದೆ ಇದನ್ನು ನೋಡಿ। 100% ಈ ಸತಿ ನಮ್ಮ ಜೆ ಡಿ ಎಸ್ ಪಕ್ಷ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ। ತುಮಕೂರಿನ ವಿವಿಧೆಡೆ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ರೋಡ್ ಶೋ ನಡೆಸುವ ಮೂಲಕ ಮತದಾರರಲ್ಲಿ ತನಗೆ ಮತ ನೀಡುವಂತೆ ಮನವಿ ಮಾಡಿದರು। ತುಮಕೂರು ನಗರದ ಹೊರಪೇಟೆಯಿಂದ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ರೋಡ್ ಶೋ ಆರಂಭವಾಗಿದ್ದು ಮಾಜಿ ಟೂಡಾ ಅಧ್ಯಕ್ಷ ಬಾವಿಕಟ್ಟೆ ನಾಗಣ್ಣ, ಬಿಜೆಪಿ ಪಾಲಿಕೆ ಸದಸ್ಯೆ ದೀಪಶ್ರೀ ಮಹೇಶ್ ಸೇರಿದಂತೆ ಈ ಭಾಗದ ಬಿಜೆಪಿ ಮುಖಂಡರೊಂದಿಗೆ ರೋಡ್ ಶೋ ನಡೆಸಲಾಯಿತು। ಹೊರಪೇಟೆಯಿಂದ ಆರಂಭಗೊಂಡು ಮಂಡಿಪೇಟೆ, ಚಿಕ್ಕಪೇಟೆ, ಮುಖ್ಯ ರಸ್ತೆ, ಗಾರ್ಡನ್ ರಸ್ತೆ, ಆಯಿಲ್ ರಸ್ತೆಗಳಲ್ಲಿ ಸಂಚರಿಸಿ ಮತಯಾಚನೆ ನಡೆಸಲಾಗಿದ್ದು ಈ ರೋಡ್ ಶೋನಲ್ಲಿ 100 ಮಹಿಳೆಯರು ಪಾಲ್ಗೊಂಡಿದ್ದರು। ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಪ್ರಧಾನಿ ನರೇಂದ್ರ ಮೋದಿರವರು ಮೇ 5ರಂದು ತುಮಕೂರಿಗೆ ಆಗಮಿಸುತ್ತಿದ್ದಾರೆ। ಮೇ 10ರಂದು ನಡೆಯಲಿರುವ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿರವರು ಮೇ 5ರಂದು ಸಂಜೆ 4 ಗಂಟೆಗೆ ತುಮಕೂರಿನ ಸರ್ಕಾರಿ ಹೈಸ್ಕೂಲ್ ಮೈದಾನಕ್ಕೆ ಆಗಮಿಸುತ್ತಿದ್ದಾರೆ। ಈ ಬಹಿರಂಗ ಸಭೆಗೆ ಜಿಲ್ಲೆಯ ಎಲ್ಲೆಡೆಯಿಂದ 2 ಲಕ್ಷ ಮಂದಿ ಆಗಮಿಸುತ್ತಿದ್ದಾರೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ತಿಳಿಸಿದ್ದಾರೆ। ಇದೇ ತಿಂಗಳ 5ನೇ ತಾರೀಕು ರಾಷ್ಟ್ರದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ತುಮಕೂರು ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೋಸ್ಕರ ಆಗಮಿಸುತ್ತಿದ್ದಾರೆ। ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನ ತುಮಕೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ। ಸುಮಾರು ಇಡೀ ಜಿಲ್ಲೆಯಿಂದ 2 ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ। ಇವತ್ತು ಈ ಒಂದು ಪೆಂಡಾಲ್ಗೆ ಗುದ್ದಲಿ ಪೂಜೆಯನ್ನು ನಾವು ನಮ್ಮೆಲ್ಲ ಕಾರ್ಯಕರ್ತರು ನೆರವೇರಿಸಿದ್ದೇವೆ। ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ನಾಗರಿಕ ಬಂಧುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡಲಿಕ್ಕೆ ಸಾಯಂಕಾಲ ತುಮಕೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾರೆ। ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ಎಲ್ಲ ಅಭ್ಯರ್ಥಿಗಳು ಎಲ್ಲ ನಮ್ಮ ಕಾರ್ಯಕರ್ತರು ತುಮಕೂರು ಡಿಸ್ಟಿಕ್ ಈ ಕಾರ್ಯಕ್ರಮದ ಪ್ರಯುಕ್ತ ಬೃಹತ್ ವೇದಿಕೆ ಹಾಗೂ ಸಭಾಂಗಣ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿಸಲಾಯಿತು। ಅಭ್ಯರ್ಥಿ ಜ್ಯೋತಿ ಗಣೇಶ್ ಸೇರಿದಂತೆ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು। ಶಿರಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಮತಯಾಚನೆ ನಡೆಸಿ ಈ ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದರ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು।
ಶಿರಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಟಿಬಿ ಜಯಚಂದ್ರ ಮತ್ತೊಮ್ಮೆ ಗೆಲುವಿನ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಶಿರಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಮೂಲಕ ಈ ಬಾರಿ ಗೆದ್ದೆ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಟಿಬಿ ಜಯಚಂದ್ರ ಪರ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದ ಬೆಂಬಲಿಗರು ಮಾತನಾಡಿ ಈ ಬಾರಿ ಶಿರಾದಲ್ಲಿ ಟಿಬಿ ಜೆ ಗೆಲ್ಲುವುದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು. ಕೆಲವರು ಮಾತಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಕಾರ್ಯಕರ್ತರುಗಳು ಇವತ್ತು ಈ ಸನ್ಮಾನ್ಯ ಟಿಬಿ ಜಯಚಂದ್ರ ಅವರನ್ನ ಬೆಂಬಲಿಸಕ್ಕೆ ರೆಡಿಯಾಗಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸ್ನೇಹಿತರು ಕೂಡ ಅವರು ಹೇಳ್ತಾರೆ ಇಲ್ಲ ಈ ಬಾರಿ ನಿಮ್ಮದೇ ಚೆನ್ನಾಗಿದೆ, ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಟ್ರೆಂಡ್ ಚೆನ್ನಾಗಿದೆ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಮಾತು ಬರ್ತಾ ಇದೆ ಅಂತ ಹೇಳಿ ನಾಲ್ಕು ಮೂಲೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮದು ಜಾಸ್ತಿ ಅದು ಟ್ರೆಂಡ್ ಅಂತ ಇದಿಲ್ಲ. ಕ್ಷೇತ್ರದ ನಾಲ್ಕು ದಿಕ್ಕಿನಲ್ಲೂ ಕೂಡ ವಿಚಾರಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲ ಒಂದು ಮುನ್ನಡೆಯನ್ನು ಸಾಧಿಸಿದೆ. ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಕ್ಕೆ ಜನರು ತಯಾರಾಗಿ ನಿಂತಿದ್ದಾರೆ. ಹಾಗಾಗಿ ಈ ಬಾರಿ ಸ್ಪಷ್ಟವಾಗಿ ಸ್ಪಷ್ಟ ಬಹುಮತದಿಂದ ಈ ಒಂದು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಟಿಬಿ ಜಯಚಂದ್ರ ಅವರು ಜಯನ ಗಳಿಸ್ತಾರೆ. ಅವರಿಗೆ ಕೊನೆಯದಾಗಿ ಚುನಾವಣೆಯ ಗೆಲುವನ್ನು ನಾವು ಉಡುಗೊರೆ ಕೊಡ್ತೀವಿ. ಇಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೈನಿಕರಂತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರತಿ ಚುನಾವಣೆಗೂ ಕೂಡ ಆದಂತೆ ಈ ಸಾರಿ ಅವರಲ್ಲಿ ಹುಮ್ಮಸ್ಸನ್ನು ಕೊಡ್ತಾ ಇದೀವಿ. ಅವರೇ ತನ್ನ ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ಇವತ್ತಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇವತ್ತು ಚುನಾವಣೆ ಮಾಡ್ತಾ ಇದ್ದಾರೆ. ಇಷ್ಟು ಸಾಕು ನಾವು ಗೆಲ್ಲಬೇಕು. ಹಾಗಾಗಿ ಗೆದ್ದು ನಾವು ಆಲ್ರೆಡಿ ಈಗ ನಾವು ಗೆಲುವನ್ನು ಸಾಧಿಸಿದೀವಿ ಅಂತ ಒಂದು ಮನೋಭಾವ ನಮಗಲ್ಲಿದೆ. ಅದೇ ರೀತಿ ಇಂತಹ ಒಂದು ಟ್ರೆಂಡ್ ಅನ್ನು ನಾವು 10ನೇ ತಾರೀಕು ಸಂಜೆ 5 ಗಂಟೆವರೆಗೂ ಇದೇ ಟ್ರೆಂಡ್ ಅನ್ನು ಕಾದುಕೊಂಡು 13ನೇ ತಾರೀಕು ಚುನಾವಣೆ ರಿಸಲ್ಟ್ಗೆ ನಾವು ಕಾಯ್ತಾ ಇದ್ದೀವಿ. ಒಟ್ಟಾರೆ ಶಿರಾ ವಿಧಾನಸಭಾ ಕ್ಷೇತ್ರ ಈ ಬಾರಿ ಅಕ್ಷರಶಃ ರಣರಂಗವಾಗಿದ್ದು ಮೂರು ಅಭ್ಯರ್ಥಿಗಳ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಆದರೆ ಮತದಾರ ಮಾತ್ರ ಯಾರ ಕಡೆ ತಮ್ಮ ಒಲವನ್ನು ತೋರಿಸುತ್ತಾನೆ ಎಂಬುದನ್ನ ಮೇ 13ರಂದು ತಿಳಿಯಬೇಕಾಗಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಶಿರಾ. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪಿ ರಾಜೀವ್ ಪರ ಅವರ ಧರ್ಮಪತ್ನಿ ಆರ್ ಶ್ವೇತಾ ಅವರು ಭರ್ಜರಿಯಾಗಿ ಮತಯಾಚನೆ ಮಾಡಿದರು. ಕುಡಚಿ ಪಟ್ಟಣದ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮತಗಳು ಇದ್ದು ಈ ಮತಗಳನ್ನು ಸೆಳೆಯೋಕೆ ಪಿ ರಾಜೀವ್ ಅವರ ಧರ್ಮಪತ್ನಿ ಆರ್ ಶ್ವೇತಾ ಅವರು ತಮ್ಮ ತಂತ್ರಗಾರಿಕೆ ಮುಂದುವರೆಸಿದ್ದಾರೆ. ಎರಡು ಬಾರಿ ಗೆದ್ದು ಶಾಸಕರಾಗಿರುವ ಪಿ ರಾಜೀವ್ ಅವರು ಕುಡಚಿ ಪಟ್ಟಣಕ್ಕೆ ಹೆಚ್ಚಿನ ಅನುದಾನ ತಂದಿರುವುದರಿಂದ ಬಿಜೆಪಿ ಪಕ್ಷಕ್ಕೆ ಪಟ್ಟಣದಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಅವರು ಯಾವಾಗಲೂ ಬಡವರ ಪರವಾಗಿ ದಲಿತರ ಪರವಾಗಿ ಉದ್ಧಾರ ಮಾಡೋದು ಅವರ ಉದ್ದೇಶ ಆಗಿದೆ. ಅವರು ಏನು ಉದ್ದೇಶ ಇಟ್ಕೊಂಡು ಈ ರಾಜಕೀಯಕ್ಕೆ ಬಂದಿದ್ದಾರೆ? ಕುಡಚಿ ಮತಕ್ಷೇತ್ರದ ಬೆಂಬಲ ಅವರು 2 ಸಾರಿ ಕೊಟ್ಟಿದ್ದಾರೆ. ಈ ಸಲ 3ನೇ ಸಲ ಅವ್ರಿಗೆ ಆಯ್ಕೆ ಮಾಡಿ ಹ್ಯಾಟ್ರಿಕ್ ಅನ್ನು ಸಾಧಿಸ್ತಾರೆ. ಭಾವಿಸಿದ್ದೀವಿ ಎಲ್ಲರೂ ಅಷ್ಟು ಹೆಚ್ಚಿನ ಲೀಡ್ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಸಾರಿ ಕನಿಷ್ಠ 50,000 ಲೀಡ್ ಆದರೂ ನಾವು ತಗೊಂಡೇ ಕೆಲಸ ನಮಗೆ ಊರು ಉದ್ದಾರ ಆಗಬೇಕು, ಎಲ್ಲ ಕೆಲಸ ಆಗಬೇಕು, ಅದಕ್ಕಾಗಿ ನಾವು ಸಪೋರ್ಟ್ ಮಾಡ್ತಿದ್ವಿ. ನಮ್ಮ ಪಿರಾಜು ಸರ್ 10 ವರ್ಷ ಆಯ್ತು, ನಮ್ಮ ಊರನ್ನು ಭಾಳ ಉದ್ದಾರ ಮಾಡಿದ್ದಾರೆ, ಭಾಳ ಸುಧಾರಿಸಿದ್ದಾರೆ. ಊರು ಅದೇ ಮಾಡ್ತಾರೆ ಅಂತ ಭಾವನೆ ಇಟ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ. ಈ ಪರ್ಸ್ನಲ್ ಮನುಷ್ಯ ಮನಸ್ಸಿನಲ್ಲಿದೆ, ಆದರೆ ನಮ್ಮದೇ ಮ್ಯಾಕ್ಸಿಮಮ್ ನಾವು ಊರಲ್ಲಿ ಈಗಿನ ಕಂಡೀಷನ್ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಪಿರಾಜು ಸರ್ ಸಪೋರ್ಟ್ನಲ್ಲಿ ಇದ್ದಾರೆ. ಈಗಿನ ಕಂಡೀಷನ್ ಕರೆಕ್ಟ್ ಇದೆ ಸರ್, ನಮ್ಮೆಲ್ಲ ಸಪೋರ್ಟ್ ಭಾಳ ಇದೆ ರೀ ಸರ್. ನಾವು ಏನೈತಿ ಅವ್ರ ಕೆಲಸ ಏನು ಮಾಡ್ತಿದ್ದಾರೆ, ನಮ್ಮ ಊರನ್ನು ಏನು ಸುಧಾರಿಸ್ತಿದ್ದಾರೆ ಅದನ್ನು ನೋಡಿ ನಾವು ಅವ್ರಿಗೆ ಬೆಂಬಲ ಪರ್ಸನಲ್ ಏನ್ ರಿಲಿಕ್ಷ ಇಲ್ಲ. ಊರಲ್ಲಿ ಏನ್ ಬಡವ್ರ ಉದ್ದಾರ ಆದ್ರೆ ಊರು ಸುಧಾರಿಸಿದ್ರೆ ಸಾಕು ನಮ್ಗೆ. ಮಾಜಿ ಪ್ರಧಾನಿ ದೇವೇಗೌಡರು ನನಗೆ ಪೂಜ್ಯ ತಂದೆಯವರ ಸಮಾನರಂತೆ ಎಂದು ಮಾಜಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಅಂಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೆಣಬನಹಳ್ಳಿ, ಹನುಮನಹಳ್ಳಿ, ಹೂವಿನಕಟ್ಟೆ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ಮಾತನಾಡಿದ ಅವರು, ದೇವೇಗೌಡರು ಹಿರಿಯರು, ಅವರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ಹಾಗಲವಾಡಿ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು ಈ ಭಾಗದ ಜನ ಅತ್ಯಂತ ಹೆಚ್ಚು ಮತವನ್ನ ಹಾಕುತ್ತಾರೆ. ಹಾಗಲವಾಡಿ ಮಠದ ಕೆರೆಗೆ ನೀರು ಹರಿಸುವುದಕ್ಕೆ ಎಲ್ಲ ರೀತಿಯ ಯೋಜನೆಗಳು ಆಗಿವೆ ಎಂದು ತಿಳಿಸಿದರು.
ಅವ್ರೇನು ಮಾಡಿದ್ರು ನನ್ನ ಆಶೀರ್ವಾದ ಸೋಲು ಗೆಲುವು ಅವ್ರ ಕೈಲಿದ್ರೆ ಯಾವತ್ತೂ ನನ್ನ ಮನೆಗೆ ಕಳಿಸಿದ್ರು ಸೋಲು ಗೆಲುವು ಮತದಾರ ಕೈದಿದ್ರು ಮತದಾರ ಮಾಡಬೇಕು ಅವರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ನಮ್ಮ ಫಲಿತಾಂಶ ನಿಂತಿರ್ತಕ್ಕಂಥದ್ದು ನಾನು ಕೈಲಿ ಇನ್ನೊಬ್ಬರ ಕೈಲಿ ನಿಂತಿದ್ರೆ ಈ ಸತಿ ಯಾರು ಬೇಕಾದ್ರೂ ಯಾವ್ದು ಬೇಕಾದ್ರೆ. ಇನ್ನೊಂದು ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಮಣ್ಣ, ಗುರುರಾಜ್, ನಿಂಗರಾಜು, ಸಣ್ಣ ರಂಗಯ್ಯ, ಗುರು ರೇಣುಕಾ ಆರಾಧ್ಯ, ಮಂಜುನಾಥ್, ಸೌಭಾಗ್ಯಮ್ಮ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ ಕುಬ್ಬಿ. ಗುಬ್ಬಿ ತಾಲೂಕಿನ ಹಂಡನಹಳ್ಳಿ ಹಾಗೂ ನೇರಳೆಕೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಮತ ಹಾಕುವಂತೆ ಸಮುದಾಯದ ಮುಖಂಡರಿಗೆ ಮನವಿ ಮಾಡಿದರು. ಪ್ರಚಾರದ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ಲುವುದು ಶತಸಿದ್ಧ. ಈ ಭಾಗಕ್ಕೆ ಸಾಕಷ್ಟು ಅನುಕೂಲ ಮಾಡಿರುವ ಶ್ರೀನಿವಾಸ್ ಮತ್ತೊಮ್ಮೆ ಗೆಲ್ಲುವುದರ ಮೂಲಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಹಕಾರ ಮಾಡುತ್ತಾರೆ. ಹಾಗಾಗಿ ತಾವೆಲ್ಲರೂ ಸಹ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿದಾಗ ಈ ಭಾಗವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಎಂದು ಮನವಿ ಮಾಡಿದರು. ಮಾಡಿಕೊಡಿ ಅಂತ ಕಂಡೀಷನ್ ಹಾಕಿದ್ದಕ್ಕೆ ಅವತ್ತಲ್ಲಿ ಗುಬ್ಬಿಯಪ್ಪನ ಸ್ವಾಮಿ ದೇವರ ಹತ್ರನೇ ಅದನ್ನ ಪ್ರಮಾಣ ಮಾಡಿದ್ರು, ವಾಗ್ದಾನ ಮಾಡಿದ್ರು. 2 ವರ್ಷ ಟೈಮ್ ಕೊಡ್ರಿ, ಪೂರ್ತಿ ನಾನು ಹಿಂದಿಂದ ಅದು ಒತ್ತಟ್ಟಿಗಿಟ್ಬಿಡೋದು. ಈ ಬಾರಿ ನಿಮ್ಮ ಹತ್ರ ಭಾಷೆ ಕೊಟ್ಟು ಹೋಗ್ತೀನಿ ನಾನು. ಒಳ್ಳೊಳ್ಳೆ ಕಾಲೇಜುಗಳು, ಆಸ್ಪತ್ರೆಗಳು, ರಸ್ತೆಗಳನ್ನ ಇದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತೇಳಿ ಮಾತು ಕೊಟ್ಟವರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ವಿ. ತಾವುಗಳೆಲ್ಲ ಅವ್ರಿಗೆ ಕೈ ಹಿಡಿಬೇಕು ಅಂತೇಳಿ ಕೋರ್ಕೊಳ್ಳೋಣ ಅಂತ ಬಂದಿದ್ದೀರಪ್ಪ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕುಂಚಿಟಿಗ ಸಂಘದ ಅಧ್ಯಕ್ಷ ಜಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ವಿಶ್ವನಾಥ್, ನಾಗರಾಜು, ಸಿದ್ದಲಿಂಗಯ್ಯ, ಗಂಗಣ್ಣ, ಬಾಲಯ್ಯ, ಪ್ರಕಾಶ್, ಶಾಂತಕುಮಾರ್ ಹಾಗೂ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ ಕುಬ್ಬಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಎಂ ಬಾಷಾ ಸ್ಪರ್ಧೆ ಮಾಡಿದ್ದು ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ನಡೆಸಿ ಮತಯಾಚನೆ ಮಾಡಿದರು. ಕ್ಷೇತ್ರದಲ್ಲಿ ಸುಧಾಕರ್ ಒಬ್ಬರು ಬಿಟ್ಟು ಬೇರೆ ಯಾರು ಸ್ಪರ್ಧೆ ಮಾಡಬಾರ್ದ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸ್ಪರ್ಧೆ ಮಾಡುವ ಹಕ್ಕಿದೆ. ನಮಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ರೆ ಹಾಕ್ತೀನಿ, ಆದ್ರೆ ಕೊಡಲ್ವೇ? ಎಲ್ಲಾ ವರ್ಗ ಜಾತಿಯ ಜನರನ್ನ ಸಮಾನಾಗಿ ನೋಡುವ ಅಮಾಲಿ, ಕಾರ್ಮಿಕ, ಮಧ್ಯಮ ವರ್ಗದವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಕ್ಷೇತ್ರದ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಎಲ್ಲರೂ ನನಗೆ ಓಟಾಕಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗೆಂದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ನಂದಿ ಎಂ ಬಾಷಾ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. 2018 ನಾನು ಪ್ರಥಮ ಸ್ಪರ್ಧೆ ಮಾಡಿದೆ ಬಿ ಎಸ್ ಪಿಯಿಂದ. 2002 ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸುಧಾಕರ್ ಅವರು ಇದ್ರ. ಸುಧಾಕರ್ ಅವ್ರು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಯಾರೂ ಇಲ್ವಾ? ಸ್ಪರ್ಧಿ ಅವರೊಬ್ಬರೇ ಇರಬೇಕು. ಯಾರು ನಿಂತ್ಕೊಂಡ್ರು ಸುಧಾಕರ್ ಡಮ್ಮಿ ಕ್ಯಾಂಡಿಡೇಟ್, ಸುಧಾಕರ್ ಡಮ್ಮಿ ಕ್ಯಾಂಡಿಡೇಟ್. ನಮಗೇನು ಅಷ್ಟು ಒಂದು ಕೆಪಾಸಿಟಿ ಇಲ್ವಾ ರೀ? ನಾವು ಅಲ್ಪಸಂಖ್ಯಾತರು ರೀ, ಅಲ್ಪಸಂಖ್ಯಾತರು ಬಿ ಜೆ ಪಿಗೆ ವೋಟ್ ಹಾಕಲ್ಲ ಅಂದರೆ ಅವರು ಬಾಗಿಲು ಕ್ಲೋಸ್ ಮಾಡಿದ್ದೀವಿ. ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಟಿಕೆಟ್ ಕೊಡಲ್ಲ. ನಮ್ಮ ಈಶ್ವರಪ್ಪ ಅವರು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಸತಿ, ಬಿಡಿ ಪಾಪ ಇರಲಿ ಒಳ್ಳೆಯದು. ಅವರು ಹೇಳಿದ್ರು ಕಸ ಹೊಡೆದ್ರೆ, ಎಷ್ಟು ಕಸ ಹೊಡೆದ್ರೆ ಆಮೇಲೆ ನಾವು ಬಿ ಜೆ ಪಿ ಅವರು ಸಾಬ್ರು ಟಿಕೆಟ್ ಕೊಡೋದು ಅಂತ. ಅರ್ಥ ಆಯ್ತಾ? ನಾವು ಕಸ ಹೊಡೆಯೋಕ್ಕೂ ಹೋಗಲ್ಲ, ಇದು ಮಾಡೋಕ್ಕೂ ಹೋಗಲ್ಲ. ನಮಗೆ ಯಾವ ಪಕ್ಷದಲ್ಲಿ ಒಳ್ಳೆಯ ಒಂದು ಗೌರವ, ನಮ್ಮ ಘನತೆ ಇದೆ, ಆ ಪಕ್ಷದಲ್ಲಿ ಹೋಗ್ತೀವಿ. ಮುಸಲ್ಮಾನರು ನಿನ್ನೆ ನಾನು ಹೇಳಿದೆ ಇಲ್ಲೇನಾಗಿದೆ ಅಂದರೆ, ಆ ಕತೆ ಹೇಳಿದ್ರೆ ಜಾಸ್ತಿ ಆಗ್ಬಿಡ್ತದೆ ಪಾಪ, ನಿಮಗೆ ಸಮಯ ಇಲ್ಲ, ನಾನು ಹೇಳೋಕ್ಕೆ ಬರಲ್ಲ. ಯಾರಿಗೋ ಒಬ್ರಿಗೆ ದಿಗಿಲು ಬಿದ್ದು ಕೆಲವ್ರು ಆ ಕಡೆ ಹೋಗ್ತಾರೆ, ಕೆಲವ್ರು ಈ ಕಡೆ ಹೋಗ್ತಾರೆ. ನಾವು ಸೇಫಾಗಿರಬೇಕು ಅಂತೇಳ್ಬಿಟ್ಟು ಮಾತ್ರ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಸೇರ್ಕೊತಾ ಇದ್ದಾರೆ. ಜನಾಂಗ ಯಾವತ್ತೂ ಜನಾಂಗಕ್ಕೆ ಬಿಟ್ಕೊಡಲ್ಲ. ಎಲ್ಲ ನಮ್ಮ ಅಲ್ಪಸಂಖ್ಯಾತರ ಗೊತ್ತು. ಈ ಕ್ಷೇತ್ರದಲ್ಲಿ ಏನಾದರೂ ಅಲ್ಪಸಂಖ್ಯಾತರ ಬಾದರೆ ಚಕ ಎದ್ದಬೇಕು, ಅಲ್ಪಸಂಖ್ಯಾತರ ಬಗ್ಗೆ ಹೋರಾಟ ಮಾಡಬೇಕಂದ್ರೆ ಅದು ಭಾಷಾ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಜನ ಅಲ್ಪಸಂಖ್ಯಾತರು, ನನ್ನ ಮಿತ್ರರು, ಎಲ್ಲ ಜನಾಂಗದವರು ಏನು ಒಂದು ಈ ರಾಜ್ಯದ ಬಗ್ಗೆ, ಈ ದೇಶದ ಬಗ್ಗೆ ನಾವು ಅಣ್ಣ ತಮ್ಮರ ಥರ ಬಾಳೋವಂಥ ಒಂದು ವ್ಯಕ್ತಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ಭಾಷಾ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಎಲ್ಲರೂ ಮತ ಕೊಡ್ತಾರೆ, ಗೆಲ್ಲಿಸ್ತಾರೆ. ಯಾರೋ ಅಲ್ಲೋದ್ರು ಇಲ್ಲೋದ್ರು ಅಂದರೆ ಅವ್ರವ್ರ ಸೇಫ್ಟಿಗೆ ಅವ್ರು ಹೋಗಿದ್ದಾರೆ. ಅವ್ರ ಸೇಫ್ಟಿಗೆ ನಾವು ಇದು ಮಾಡೋಕ್ಕೆ ನಾವೆಲ್ಲರಿಗೂ ಗನ್ಮ್ಯಾನ್ ಆಗಿ ನಾವು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಲ್ವಾ? ನಮಗೆ ಗನ್ಮ್ಯಾನ್ ಇಲ್ಲ, ನಮಗೆ ಸೆಕ್ಯೂರಿಟಿ ಇಲ್ಲ, ನಾವಿಲ್ಲಿ ಬೇರೆ ಗನ್ಮ್ಯಾನ್ ಕೆಲಸ ಎಲ್ಲಿ ಮಾಡೋಕ್ಕಾಯ್ತೈತೆ? ಆಗುತ್ತಣ್ಣ? ಆಗಲ್ಲ. ಹಾಗಾಗಿ ನಮಗೇನೋ ಒಂದು ಅವಕಾಶ ಕೊಟ್ಟರೆ ನಾವೆಲ್ಲರಿಗೂ ಗನ್ಮ್ಯಾನ್ ಅಲ್ಲ, ಅವ್ರ ಮನೆ ಸೇವಕನಾಗಿ ಈ ಕ್ಷೇತ್ರದ ಜನಕ್ಕೆ ದುಡಿತೀನಿ. ಪ್ರಚಾರ ಸಭೆಯಲ್ಲಿ ಮುಖಂಡರು ರಾಜಶೇಖರ್, ಹಾಶಿಂ ಬನ್ನೂರು, ಅಲ್ತಾಫ್, ಸಂತೋಷ್, ಮುನಾವರ್ ಸೈಯದ್ ಹಾಗೂ ಇತರರು ಜೊತೆಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಹೋಬಳಿ ಬುರುಡಗುಂಟೆ ಗ್ರಾಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅಂಜಿನಪ್ಪ ಪುಟ್ಟೂರವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು.
ಚಿಂತಾಮಣಿ ತಾಲೂಕಿನ ಬುರುಡಗುಂಟೆ ಗ್ರಾಮದಲ್ಲಿ 2023 ವಿಧಾನಸಭಾ ಚುನಾವಣೆಯ ಪ್ರಚಾರದ ಅಂಗವಾಗಿ ಬುರುಡಗುಂಟೆ ಗ್ರಾಮಕ್ಕೆ ಬಂದಾಗ ಮತದಾರರು ಅದ್ದೂರಿ ಸ್ವಾಗತವನ್ನ ಕೋರಿದರು. ನಂತರ ಮಾತನಾಡಿದ ಪುಟ್ಟು ಅಂಜಿನಪ್ಪರವರು, ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಪಡೆಯಬೇಕಾದರೆ ಹೈಕಮಾಂಡ್ಗೆ ಉದ್ಯಮಿಯಾಗಿರಬೇಕು, ಇಲ್ಲವೇ ಒಬ್ಬ ವ್ಯಕ್ತಿ ಹಲವಾರು ಕೇಸುಗಳನ್ನ ತನ್ನ ಮೇಲೆ ಹಾಕಿಕೊಂಡು ಇರಬೇಕಾ? ಅಷ್ಟು ಮಾತ್ರಕ್ಕೆ ನಮ್ಮನ್ನ ಯಾವ ಕಾರಣಕ್ಕಾಗಿ ಭೇಟಿ ಮಾಡಬೇಕು, ಸರ್ವೆ ಮಾಡಿಸಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಗರಂ ಆದರು. ಕೊನೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈ ಚೆಲ್ಲಿದರು. ನಾನು ನನ್ನ ಕ್ಷೇತ್ರದ ಜನತೆಗೆ 10 ವರ್ಷಗಳಿಂದ ನಿರಂತರ ಸೇವೆಯನ್ನು ಮಾಡಿಕೊಂಡು ಕರೋನಾ ಸಮಯದಲ್ಲಿ ಆಹಾರ ಕಿಟ್ಟುಗಳನ್ನು ನೀಡಿದ್ದೇನೆ. ಆದ್ದರಿಂದ ಎಲ್ಲರೂ ನನಗೆ ಮತ ನೀಡುವ ಸಂಪೂರ್ಣ ಆಶಾಭಾವನೆ ವ್ಯಕ್ತಪಡಿಸಿದರು. ಚುನಾವಣಾ ಪ್ರಚಾರ ಈಗಾಗಲೇ ಹಿಂದೆನೆ ನಾವು 3 ತಿಂಗಳಿಂದನೆ ಮನೆ ಮನೆ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಜನಗಳ ಸಮಸ್ಯೆ ಕಷ್ಟ ಸುಖ ವಿಚಾರ ಮಾಡೋಂಥ ಸಂದರ್ಭದಲ್ಲೂ ಸಹ ಮನವಿ ಮಾಡ್ಕೊಂಡಿದ್ವಿ. ಮುಂದೆ ಚುನಾವಣೆ ನಿಂತ್ಕೊಳ್ತೀವಿ, ತಾವೆಲ್ಲರೂ ಸಹ ನನ್ನ ಬೆನ್ನಿಗೆ ನಿಂತ್ಕೊಬೇಕು, ಸಹಾಯ ಮಾಡಬೇಕು ಅಂತೇಳಿ ಅದು ಮುಂದುವರೆದು ಈಗ ಮತ್ತೆ ನಾವು ಚುನಾವಣಾ ನಿಮಿತ್ತ ಪ್ರಚಾರ ನಿಮಿತ್ತ ಹೋಗ್ತಾ ಇದ್ದಾಗ ಭಾಳ ಅಭೂತಪೂರ್ವ ಬೆಂಬಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಜನ. ನಿಮಗೆ ಕಾಂಗ್ರೆಸ್ ಪಕ್ಷದಿಂದನೂ ಅನ್ಯಾಯ ಆಗಿದೆ, ಮೇಲಾಗಿ ನೀವು 10 ವರ್ಷದಿಂದ ಸತತವಾಗಿ ಈ ತಾಲೂಕಿನಲ್ಲಿ ದುಡಿತಾ ಇರೋದ್ರಿಂದ ನಿಮಗೆ ಕೊಡೋಂಥದ್ದು ನಮ್ಮ ಧರ್ಮ, ನಾವು ನಿಮಗೆ ಮತ ಕೊಡ್ತೀವಿ, ನೀವು ಧೈರ್ಯವಾಗಿರಿ ಅಂತೇಳಿ ಒಂದು ಧೈರ್ಯ ಹೇಳ್ತಾ ಇದ್ದಾರೆ. May 10th ಇದಕ್ಕೆಲ್ಲನೂ ಸಹ ಉತ್ತರ ಸಿಗುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಏನು ಆ ಥರದ ವ್ಯತ್ಯಾಸಗಳು ಏನು ಕಾಣೋದಿಲ್ಲ. ಈಗ ಪಕ್ಷಗಳ ಚಿಹ್ನೆ ಅಡಿ ಗೆಲ್ಲಂಥದ್ದು ಅದ ಅದರ ವ್ಯಕ್ತಿತ್ವ ಅಲ್ಲಿ ನಿಂತ್ಕೊಳ್ಳೋಂಥ ವ್ಯಕ್ತಿಗಳ ಮೇಲೂ ಸಹ ಭಾಳಷ್ಟು ಜನ ಇವತ್ತಿನ ದಿನ ಆಲೋಚನೆ ಮಾಡೋಂಥದ್ದು ಸಹ ಆಗ್ತಾಯಿದೆ. ಹೊಸ ಹೊಸ ಮತದಾರರು ಕಳೆದ ಚುನಾವಣೆ ಕಂಪೇರ್ ಮಾಡಿದಾಗ ಈಗ ಒಂದು 15-20 ಸಾವಿರ ಹೊಸ ಮತದಾರರು ಸೃಷ್ಟಿಯಾಗಿದ್ದಾರೆ. ಅವರೆಲ್ಲ ಆಲೋಚನೆ ಚೇಂಜ್ ಆಗ್ತಾಯಿದೆ. ಆಮೇಲೆ 40 ವರ್ಷದಿಂದನೂ ಸಹ ಜನ ಒಂದೇ ರೀತಿಯೇ ನೋಡ್ತಾ ಇರೋಂಥದ್ದು, ಬದಲಾವಣೆಗೆ ಮುನ್ನುಡಿ ಬರೀತಾರೆ, ಹೊಸ್ತನಕ್ಕೆ ಏನು ಆಶೀರ್ವದಿಸ್ತಾರೆ ಅಂತೇಳಿ ನನ್ನ ಭಾವನೆ. ಹಂಗಾಗಿ ಎಲ್ಲ ಪಕ್ಷಗಳನ್ನು ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಈ ಸಲ ತಿರಸ್ಕಾರ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಪುಟ್ಟು ಅಂಜಿನಪ್ಪರವರ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಎದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.